ಕಾಂತಾರ ಅಂದರೆ ನಿಮಗೆ ಒಂದು ನಿಗೂಢವಾದಂಥ ಕಾಡು ಅಂತ. ಸೊ ಒಂದು ದಂತಕತೆ ಅಂದರೆ ಒಂದು ಫೋಕ್ಲೋರಲ್ಲಿ ಒಂದು ಜನಪದವಾಗಿ ನಾವು ಎಷ್ಟೊಂದು ಕಥೆಗಳನ್ನು ಕೇಳಿದ್ದೀವಿ, ನಾವು ಎಷ್ಟೊಂದು ಎಷ್ಟು ನೋಡಿರ್ತೀವಿ ಅನ್ನೋದಕ್ಕಿಂತ ಈ ಜನ್ರೇಷನಲ್ಲಿ ದೈವದ ಕಥೆಗಳನ್ನು, ಹಿಂದಿನ ರಾಜರ ಕಥೆಗಳನ್ನು ನಾವು ಎಷ್ಟೊಂದು ನಮ್ಮ ಹಿರಿಯರು ಹೇಳ್ತಾ ಬಂದಿದ್ದಾರೆ. ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ, ಈಗ ರಾಮಾಯಣ ಮಹಾಭಾರತ ಎಲ್ಲ ನಾವು ಓದ್ದವರಲ್ಲ, ಆದರೆ ನಮ್ಗೆ ಅಲ್ಲಿನ ತತ್ವಗಳ ಗೊತ್ತು, ಅಲ್ಲಿನ ಸಿದ್ಧಾಂತ ಗೊತ್ತು, ಅಲ್ಲಿನ ಕಥೆಗಳು ಅದು ಏನು ಹೇಳುತ್ತೆ, ನಮ್ಮ ಬದುಕಿಗೆ ಏನನ್ನ ಸೂಚಿಸುತ್ತೆ ಅನ್ನೋದು ಗೊತ್ತು. ಹೇಗೆ? ಯಕ್ಷಗಾನದಿಂದ. ಸೊ ನಮ್ಮ ಚಿಕ್ಕ ವಯಸ್ಸಿಂದಲೂ ನಾವು ಯಕ್ಷಗಾನ ನೋಡಿರ್ತೀವಿ. ದೈವದ ವಿಚಾರದಲ್ಲಿ ಬಂದಾಗಲೂ ಕೂಡ ನಮ್ಮ ಪಾಠದಲ್ಲಿ ಬರುವಂಥ ವಿಚಾರಗಳಾಗಲಿ ಅಥವಾ ಅದರ ಹಿಂದಿರೋ ಕಥೆಗಳಾಗಲಿ, ಕೆಲವೊಂದು ಸಲ ದೈವವನ್ನೇ ಪ್ರಶ್ನೆ ಮಾಡಿದಂಥವರು ಇದ್ದಾರೆ, ಅವ್ರಿಗೆ ಆದಂಥದ್ದು ಏನೇನು ಅನುಭವಿಸಿದ್ರು ಅನ್ನೋದು ಕೂಡ ನಾವು ಕೇಳಿದ್ದೀವಿ, ಕೆಲವೊಂದಷ್ಟು ಜನ ನೋಡಿರ್ತಾರೆ ಕೂಡ. ಸೊ ಹಾಗಾಗಿ ನನಗೆ ಇದು ಜನಪದದ ಮುಖಾಂತರನೇ ಈ ಒಂದು ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸಂಘರ್ಷವನ್ನು ಹೇಳಬೇಕು ಅನ್ನೋದಿತ್ತು. ಹಾಗಾಗಿ ದಂತಕತೆ ಅಂತ. ಸೊ ಈ ಕಾಡು, ಕಾಡಂದ ತಕ್ಷಣ ಮನುಷ್ಯನಿಗೆ ಕಾಡಿಲ್ಲ ಅಂದರೆ ಮನುಷ್ಯ ಬದುಕೋಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರುತ್ತೆ, ಎನ್ಕ್ರೋಚ್ಮೆಂಟ್ ಬರುತ್ತೆ. ಈ ಸಂಘರ್ಷ ತುಂಬ ಹಿಂದಿನಿಂದಲೂ ಕೂಡ ಬರ್ತಾನೆ ಇದೆ. ಇವತ್ತವರೆಗೂ ಇವತ್ತೇನು ನಡೆಯುತ್ತೆ ಅಂತ, ಇವತ್ತಿಂಥದ್ದೊಂದು ನಡೆದಾಗ, ಈ ಭೂಕಬಳಿಕೆ ಆಗಲಿ ಇವೆಲ್ಲವೂ ನಡೆದಾಗ, ಮನುಷ್ಯನ ಕೈಮೀರಿ ಹೋದಾಗ ದೈವಶಕ್ತಿಗಳು ಏನು ಏನನ್ನು ಸೂಚಿಸುತ್ತೆ, ಏನನ್ನು ಕೊಡುತ್ತೆ ಅನ್ನೋದನ್ನ ಹೇಳಬೇಕಾಗಿತ್ತು. ಹಾಗಾಗಿ ಕಾಂತಾರ ಮೂಲತಃ ನಾನು ಕುಂದಾಪುರದವನಾಗಿರೋದ್ರಿಂದ ನಮ್ಮಲ್ಲಿ ದೈವಾರಾಧನೆ ಆಚರಣೆ ಸ್ವಲ್ಪ ಬೇರೆ ರೀತಿ ಇರುತ್ತೆ. ಕೋಲಗಳು ನಡೆಯುತ್ತೆ, ಅಂದರೆ ಪಂಜುರ್ಲಿ ಕೋಲ ಎಲ್ಲ ನಡೆಯುತ್ತೆ. ಸೊ ನಮ್ಮ ಸಿಂಗಾರ ಸಿರಿಯ ಹಾಡಲ್ಲಿ ನಾಗಪಾಣ ಅಂತ ಒಬ್ಬರಿದ್ದಾರೆ, ಸೊ ದುರ್ಗಾಪಾಣ ಅಂತ, ಆ ಒಂದು ಕುಟುಂಬದವರು ನಡೆಸ್ತಾರೆ ಆ ಭಾಗದಲ್ಲಿ, ತುಂಬ ಕಡಿಮೆ. ನಾನು ಚಿಕ್ಕ ವಯಸ್ಸಿನ ನೋಡೇ ಇರಲಿಲ್ಲ. ಸಿನಿಮಾ ಮಾಡೋಕ್ಕೆ ಹೊರಟ ಮೇಲೆ ಆ್ಯಕ್ಚುಲಿ ನಾನು ಒಂದು ಕೋಲಕ್ಕೆ ಹೋಗಿ ಅಲ್ಲಿ ನನಗೆ ಅದ್ಭುತವಾದಂಥ ಒಂದು ಆಶೀರ್ವಾದ ಸಿಕ್ಕಿ, ದೈವ ಆಕರ್ಷಣೆ ಆದಾಗ ಆ ಬಣ್ಣ ತೆಗೆದು ನನ್ನ ಮುಖಕ್ಕೆ ಹಚ್ಚಿ ತುಂಬ ಒಂದು ಸಾರ್ಥಕತೆ ಸಿಕ್ಕಿಬಿಡ್ತು ನನಗೆ. ನನಗೂ ಗೊತ್ತಿಲ್ಲ, ನಾನಲ್ಲಿ ಕೇಳೋದಾಗಂದ್ರೆ ನಾನೇ ಯಾಕೆ ಮಾಡಬೇಕನ್ನೋ ಪ್ರಶ್ನೆನೂ ಇತ್ತು ನನ್ನಲ್ಲಿ. ಬೇರೆಯವರು ಮಾಡ್ಬೋದಿತ್ತಲ್ಲ, ಇದರ ಕಾರಣಕ್ಕೆ ಗೊತ್ತಿದ್ದವರು ಇದನ್ನು ಚಿಕ್ಕ ವಯಸ್ಸಿನ ನೋಡಿರೋರು ಅಂತ. ಸೊ ನಾನು ಆ ಭಾಗದಲ್ಲಿದ್ದು ಈ ಭಾಗದಲ್ಲಿ ತುಂಬ ಪ್ರಸ್ತುತದಲ್ಲಿರುವಂಥ ಒಂದು ಆಚರಣೆ. ಅದರ ಇನ್ ಡೀಟೇಲ್ ಗೊತ್ತಾಗಬೇಕು ಅಂತಂದರೆ ನನಗೆ ಅದಕ್ಕೆ ನಡ್ಕೊಳ್ಳೋರು, ಸೇವೆ ಮಾಡುವಂಥವ್ರು ಪ್ರತಿಯೊಬ್ಬರು ಸಹಾಯ ಬೇಕಾಗಿತ್ತು. ಸೊ ಹಾಗಾಗಿ ಯಾವುದೇ ಕೆಲಸ ಮಾಡಬೇಕಾದ್ರೆ ಒಂದು ಭಯಭಕ್ತಿ ಬೇಕು, ಅದು ಬರೀ ದೈವದ ವಿಚಾರ ಮಾತ್ರ ಅಲ್ಲ ಹೇಳ್ತಿರೋದು. ಹಾಗಾಗಿ ನನಗೆ ಮುಖೇಶ್ ಅಣ್ಣ ಆಗ್ಬೋದು, ಇಡೀ ತಂಡ ಪ್ರತಿಯೊಬ್ಬರು ನನ್ನನ್ನು ಗೈಡ್ ಮಾಡ್ತಾನೆ ಬರ್ತಾರೆ. ಸ್ವರಾಜ್ ಕೂಡ ಸುಮಾರಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ರು. ಸೊ ಎಲ್ಲರೂ ಆ ಗೈಡ್ ಮಾಡಿದ್ದಕ್ಕೆ ಮೋಸ್ಟ್ಲಿ ಅದನ್ನು ನಾನು ಮಾಡೋಕ್ಕಾಯ್ತು. ಒಂದು ಥ್ಯಾಂಕ್ ಯು, ತುಂಬ ಅದ್ಭುತವಾದಂಥ ಪ್ರಶ್ನೆ. ನಾನು ಯಾವತ್ತೂ ನಂಬಿದ್ದು ಎಷ್ಟು ಮೋರ್ ರೀಜನಲ್ ಇಸ್ ಮೋರ್ ಯೂನಿವರ್ಸಲ್ ಅಂತ ಒಂದು ಮಾತಿದೆ. ಎಷ್ಟು ನಮ್ಮ ಕೋರ್ ಅಂತೀವಲ್ಲ, ಅಥವಾ ನಮ್ಮ ಮಣ್ಣಿಗೆ ಸಂಬಂಧಪಟ್ಟಿರುವಂಥದ್ದು, ಇಡೀ ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡವನ್ನು ನಾವು ತಗೊಂಡ್ರೆ, ನಮ್ಮಲ್ಲಿ ಮಣ್ಣು, ನಾನು ಮಾಡಿದ್ದೆ ಈ ಸಿನಿಮಾವನ್ನು ಒಂದು ಭೂಮಿಯ ಬಗ್ಗೆ, ಒಂದು ಒಬ್ಬ ರಾಜನಂತರ ಅವನ ರಾಜನಿಂದಾಗಿ ದೈವ ಜನರಿಗೆ ಕೊಡುವಂಥ ಒಂದು ಭೂಮಿ. ದೈವ ಯಾಕೆ ಕೊಡುತ್ತೆ ಅಂದರೆ ಹಿಂದಿರುವ ಉದ್ದೇಶ, ಆ ದೈವಕ್ಕೆ ಇವರು ಚಾಕರಿ ಮಾಡಿದಂಥ ಜನರವರು, ಅದಕ್ಕೆ ಸೇವೆ ಮಾಡಿದಂಥ ಜನರು. ಸೊ ನಮ್ಮಲ್ಲಿ ಕೃಷಿ ಭೂಮಿ ಅಂದ ತಕ್ಷಣ ಇಡೀ ಎಲ್ಲ ನಮ್ಮ ಆಚರಣೆ ನೋಡಿ ನೀವು, ನಮ್ಮ ದೈವ ದೇವರಿಗೆ ನಾವು ಮಾಡುವಂಥ ಎಲ್ಲ ಸೇವೆಗಳಿಂದ ಹಿಡಿದು ಕಂಬಳ ಆಗ್ಬೋದು, ಪ್ರತಿಯೊಂದು ಆಚರಣೆಯೂ ಕೂಡ ಎಲ್ಲವೂ ನಮ್ಮ ಕೃಷಿಯ ಬೇಸ್ಡ್, ಪ್ರತಿ ಹಬ್ಬದಿಂದ ಹಿಡಿದು ಪ್ರತಿಯೊಂದು. ಸೊ ಹಾಗಾಗಿ ನಮ್ಮ ಭೂಮಿ ಬಗ್ಗೆ, ಮಣ್ಣಿನ ಬಗ್ಗೆ ಮಾಡ್ತೀನಿ ಅಂದ ತಕ್ಷಣ, ಕೃಷಿ ಭೂಮಿ ಅಂದ ತಕ್ಷಣ, ಇದು ಒಟ್ಟಾರೆ ಕತೆ, ಒಂದು ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಒಂದು ಸಂಘರ್ಷ. ಇದು ನನ್ನ ಪ್ರಕಾರ ನಮ್ಮ ಊರಲ್ಲಿ ಹೇಳಿದ ತಕ್ಷಣ ಅದು ತುಂಬ ರೀಜನಲ್ ಕತೆ ಅಂತ, ಬಟ್ ಇಡೀ ಪ್ರಪಂಚದಲ್ಲಿ ಮನುಷ್ಯ ಹುಟ್ಟದಾಗಿಂದ, ಮನುಷ್ಯನ ಎಕ್ಸಿಸ್ಟೆನ್ಸಿಂದ ಇವತ್ತಿನವರೆಗೂ ಕೂಡ ಪ್ರಕೃತಿಯ ಜೊತೆಗಿನ ಅವನ ಸಂಘರ್ಷ ಇದ್ದೇ ಇದೆ. ಯಾವುದೇ ಪ್ರಪಂಚದ ಮೂಲೆಗೆ ಹೋದರೂ ಅದಿದ್ದೇ ಇದೆ. ಮೇ ಬಿ ಅದಕ್ಕೆ ಕೆಲವು ಜಪಾನಲ್ಲಿ ಅಥವಾ US ಬೇರೆ ಬೇರೆ ಕಂಟ್ರಿಯಿಂದ ಅಲ್ಲಿರುವಂಥವರು ಕೂಡ ಕಾಂತಾರವನ್ನು ನೋಡಿ ಭಾಳ ಅಪ್ರಿಷಿಯೇಟ್ ಮಾಡಿದ್ದಾರೆ, ಅಲ್ಲಿನ ರಿವ್ಯೂಸ್ಗಳು ಬರ್ತಾ ಇದೆ. ಸೊ ನನಗೆ ಆಗ ಅನಿಸಿದ್ದು, ದೈವಗಳು ಅಂತಂದರೆ ಇವತ್ತಿನ ಪ್ರಪಂಚಕ್ಕೆ, ಇವತ್ತಿನ ಜನ್ರೇಷನ್ಗೆ, ಇವತ್ತಿನ ಹುಡುಗರಿಗೆ ಅದರ ಕಲ್ಪನೆ ಅಥವಾ ಅದಕ್ಕೆ ನಾವು ಹೇಗೆ ನಡ್ಕೋಬೇಕು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಗೊತ್ತು ಅನ್ನೋದು ನನಗೆ ಕ್ಲಾರಿಟಿ ಇಲ್ಲ. ಹಾಗಾಗಿ ದೈವ ಈ ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಬ್ರಿಡ್ಜ್ ಅಂತ ನಾನು ಅಂದ್ಕೊಳ್ತೀನಿ. ನಾನು ಕೇಳಿದ್ದು ಹಾಗೆ, ನಾನು ನೋಡಿದ್ದು ಹಾಗೆ, ಅನುಭವಿಸ್ತಿರೋದು ಹಾಗೇನು ಕೂಡ. ಸೊ ಅದ್ಭುತ ಒಂದು ಕೊಂಡಿ ದೈವಾರಾಧನೆ ಅನ್ನುವಂಥದ್ದು. ಇವತ್ತು ಕೆಲವೊಂದಷ್ಟು ಪ್ರೋಗ್ರೆಸಿವ್ ಮೈಂಡ್ ಸೆಟ್ಲಿಕ್ಕೆ ನೋಡುವಂಥವರೆಗೂ ಕೂಡ ನಾನು ಹೇಳೋದು,
ಸಮಾಜದ ಸಮತೋಲನತೆಯನ್ನು ಕಾಪಾಡುವಂಥ ಒಂದು ಆಚರಣೆ ಇದು. ಬರೀ ಪೂಜೆ ಪುನಸ್ಕಾರಕ್ಕಷ್ಟೇ ಅಲ್ಲದೆ ಸಮಾಜಕ್ಕೆ ಅದರ ಕಾಂಟ್ರಿಬ್ಯೂಷನ್, ನಮಗೆ ಬ್ಲೆಸ್ಸಿಂಗ್ಸ್, ಆಶೀರ್ವಾದ ಮಾಡೋದ್ರ ಜೊತೆಗೆ ಸಮಾಜದಲ್ಲಿ ಎಲ್ಲ ವರ್ಗದ ಜನರನ್ನು ಒಂದೇ ಹಂತದಲ್ಲಿ ತಂದು ನಿಲ್ಲಿಸಿ ಒಂದು ಸಮಾನತೆಯನ್ನು ತೋರಿಸುವಂಥ ಆಚರಣೆ. ಸೊ ಹಾಗಾಗಿ ಇದು ದೈವದ ಆಚರಣೆಯ ಮುಖಾಂತರ ಒಂದು ದೈವದ ಕಾರ್ಣಿಕವನ್ನು ಹೇಳುವಂಥದ್ದೇ ಆಗಬೇಕು. ಈ ಭೂಮಿಯ ಬಗ್ಗೆ ಇರುವಂಥ ಕಥೆ ಅಂತಂದರೆ ಅದು ಹಾಗೆ ಆಗಬೇಕು ಅಂತ ಅಂದ್ಕೊಂಡು ಯೋಚನೆ ಬಂದಿತ್ತು. ನಾನು ಮಾಡಿದ್ದಲ್ಲ, ಯಾಕಂದರೆ ನನ್ನ ಲಿಸ್ಟಲ್ಲಿ ಬೇರೆ ಬೇರೆ ಸಿನಿಮಾಗಳಿತ್ತು ನಾನು ಮಾಡಬೇಕಾಗಿದ್ದು. ಎಲ್ಲವನ್ನು ತಳ್ಳಿ ನಾನು ಸೆಕೆಂಡ್ ಲಾಕ್ಡೌನಲ್ಲಿ ಕೂದಾಗ ಓವರ್ ನೈಟ್ ಈ ಥರದ ಏನೋ ಒಂದು ಯೋಚನೆ ಬಂದು. ಅಂದರೆ ಒಂದು 3 ತಿಂಗಳಲ್ಲಿ ನಾವು ಸ್ಕ್ರಿಪ್ಟ್ ಬರೆದಿದ್ದೀವಿ ಹಗಲು ರಾತ್ರಿ ಕೂತು ನಾವೆಲ್ಲರೂ ಅಂತಂದರೆ. ಇವತ್ತು ನನ್ನ ಗುರುಗಾಗಲಿ, ಪ್ರಕಾಶ್ ಅಣ್ಣಗಾಗಲಿ, ನಮ್ಮ ಉಳಿದ ರೈಟರ್ಸ್ಗಾಗಲಿ ಯಾರಿಗೂ ನಮ್ಗೆ ಯೋಚನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯೋಚನೆ ಬಂದು 4ನೇ ತಿಂಗಳಲ್ಲಿ ಶೂಟಿಂಗಲ್ಲಿದ್ದೀವಿ, ಯೋಚನೆ ಬಂದು 1 ವರ್ಷದಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ದೀವಿ ಅಂತಂದರೆ ಖಂಡಿತವಾಗ್ಲೂ ಅದು ದೈವದ ಒಂದು ಆಶೀರ್ವಾದ ನಮ್ಮ ಜೊತೆ ಇದ್ದಿದ್ದಕ್ಕೆ ನಮ್ಮ ಕೈಯಲ್ಲಿ ಮಾಡೋಕ್ಕಾಯ್ತು ಅಂತ. ಅದು ನಾವು ಬರೀ ಕಾರಣ ಆದ್ವಿ ಅಂತ. ಅದೇ ರೀಸನ್ಗೆ ಆ್ಯಕ್ಚುಲಿ ದೈವದ ಮುಖಾಂತರ ಹೇಳಿದ್ರೆ ಪ್ರಕೃತಿಗೆ ಹತ್ತಿರ ಆಗುತ್ತೆ ಅದು. ಆ ಶಕ್ತಿ ಇವತ್ತು ಆ ಕಾರ್ಮಿಕ ಇರೋದಕ್ಕೆ ಮೋಸ್ಟ್ಲಿ ಸ್ಕ್ರೀನ್ ಮೇಲೆ ಅದು ಟ್ರಾನ್ಸ್ಫರ್ ಆಗಿ ಹೋಯಿತು ಅಂತ ಅನಿಸ್ತೀನಿ. ದೈವಾರಾಧನೆಯಲ್ಲಿ ಆಚಾರ ವಿಚಾರಗಳು ತುಂಬ ಸೂಕ್ಷ್ಮವಾಗಿರುತ್ತವೆ. ಈ ಚಿತ್ರೀಕರಣ ಸಂದರ್ಭದಲ್ಲಿ ಮುಖೇಶ್ ಅವರು ಈ ಪಾತ್ರಕ್ಕೆ ನಿಮ್ಗೆ ಯಾವ ರೀತಿಯಾಗಿ ಗೈಡ್ ಮಾಡ್ತಾರೆ? ಯಾಕಂದ್ರೆ ಒಂದು ಆದ್ರೆ ದೈವಾರಾಧನೆಯಲ್ಲಿ ಏನೋ ತಪ್ಪಾಗಬಾರ್ದು, ಸ್ವಲ್ಪ ತಪ್ಪಾದ್ರೂ ಕೂಡ ಸಮಸ್ಯೆ ಆಗುತ್ತೆ ಯಾವ ರೀತಿ ಮಾಡ್ತೀವಿ? ಆ ಸಮಸ್ಯೆ ಆಗಬಾರ್ದಂತಾನೆ ಮುಖೇಶ್ ಅಣ್ಣ ನಮ್ಮ ಜೊತೆಗಿದ್ದರು. ಕೆಲವೊಂದು ಸಲಕ್ಕೆ ಅದು ನಿಮಗೆ ಶಬ್ದ ಆಗ್ಬೋದು, ಬೆಳಕಾಗ್ಬೋದು, ಬಣ್ಣ ಆಗ್ಬೋದು, ಆ ಒಟ್ಟಾರೆ ವಾತಾವರಣ ಆಗ್ಬೋದು. ಸೊ ನೇಚರಿಂದ ಅದೊಂದು ಎನರ್ಜಿ ಯಾರಿಗೆ ಬೇಕಾದರೂ ಅದು ಫೀಲ್ ಮಾಡಿಸುತ್ತೆ. ಅಂಥ ಸಂದರ್ಭಗಳು ಅಂಥ ಅನುಭವಗಳು ಆದಂಥದ್ದಿದೆ, ಆದರೆ ಅದನ್ನು ಬಾಯಿ ಮಾತಲ್ಲಿ ತರಬಾರದು ಅಂತಿದೆ ನನಗೆ. ಯಾಕಂದರೆ ತುಂಬ ಶ್ರೇಷ್ಠ ಅದು, ನನ್ನ ಅನುಭವಕ್ಕೆ ಇರಲಿ ಅಂತ. ಅಂಥ ಸಂದರ್ಭದಲ್ಲಿ ನನಗೆ ನಿಜವಾಗ್ಲೂ ಆ ಒಂದು ದೈವದ ಪ್ರೊಟೆಕ್ಷನ್ನೇ ಇತ್ತು ನನಗೆ ಕಂಪ್ಲೀಟಾಗಿ ಅನ್ನೋ ಒಂದು ಫೀಲ್ ಬಂದಿತ್ತು. ಮುಖೇಶ್ ಅಣ್ಣ ಅದನ್ನು ನಡೆಸ್ಕೊಂಡು ಹೋದರು. ಸೊ ಅದು ಅನುಭವಕ್ಕೆ ಇರಲಿ ಅಂತಿದ್ದೀನಿ ನನಗೆ. ನೀವು ಈ ಸ್ಟೋರಿ ನರೇಟ್ ಮಾಡ್ತಾ ಹೋಗ್ತಿರಲ್ಲ ಸರ್, ಇದನ್ನ ಬಹಳ ಡಿಫ್ರೆಂಟ್ ಆಗಿ ಮಾಡಿದ್ರಿ ಅಂತ ಹೇಳೋದು, ವಾಸ್ ಇದು ಇಂಟೆನ್ಷನಲ್ ಅಥವಾ ಸ್ಕ್ರಿಪ್ಟಿಗೆ ಹೊಂದಿಕೊಂಡು ಮಾಡ್ಕೊಂಡು ಹೋದ? ಕಥೆಯನ್ನು ಯಾವತ್ತೂ ನಾನು ಒಂದು ಫ್ಲೋಲ್ಲಿ ಹೋಗೋದಕ್ಕೆ ಬಿಟ್ಬಿಡ್ತೀನಿ. ಅದ್ರ ಮೇಲೆ ನನ್ನ ಯೋಚನೆ, ನನ್ನ ಐಡಿಯಾಲಜಿ ಆಗ್ಬೋದು, ಯಾವುದನ್ನು ನಾನು ಅದ್ರ ಮೇಲೆ ಪ್ರೆಷರ್ ಮಾಡೋಕ್ಕೆ ಬರಲ್ಲ. ಆ ಕತೆ ಯಾವತ್ತೂ ಬಯಾಸ್ಡ್ ಆಗಬಾರ್ದು ಅಂತ. ಯಾವುದೇ ಒಂದು ವರ್ಗಕ್ಕೆ, ಒಂದು ಜನರು ಅಷ್ಟಕ್ಕೆ ಅದು ಒಪ್ಪಬೇಕು, ಇನ್ನೊಬ್ಬರಿಗೆ ಹರ್ಟ್ ಮಾಡಬೇಕು, ಇದಾಗಬಾರ್ದು ಅಂತ ಅಂದ್ಕೊಂಡು ಯಾವತ್ತೂ ನಾನು ಕಥೆಯನ್ನು ತುಂಬ ಫ್ಲೋಲ್ಲಿ ಹೋಗಕ್ಕೆ ಬಿಡ್ತೀನಿ. ಸ್ಕ್ರೀನ್ ಪ್ಲೇ ವೈಸ್ ಯಾವತ್ತೂ ನಾನು ಇಂಟೆನ್ಷನಲ್ಲಿ ಯೋಚನೆ ಮಾಡ್ತೀನಿ ಅದನ್ನು. ಆಸ್ ಎ ಡೈರೆಕ್ಟರ್ ನನಗೆ ಕತೆ ಹೇಳ್ತಾ ನನಗೆ ಯಾವುದೋ ಒಂದು ಸಣ್ಣ, ಫಾರ್ ಎಕ್ಸಾಂಪಲ್, ಈಗ ಯಾರಿಗಾದರೂ ಇದರಲ್ಲಿರೋದು ಬಾಟ್ಲ್ ಮೇಲೆ ಕತೆ ಹೇಳಬೇಕಂದ್ರೆ ಆ ಬಾಟ್ಲ್ ಸುತ್ತ ಕತೆ ಇರುತ್ತೆ ಅಂತ, ನೀರು ಬಾಟ್ಲ್ ಸುತ್ತ. ನನಗೆ ಹಂಗಲ್ಲ, ಈ ಟೇಬಲ್ಲಿರೋದು ಅಷ್ಟು ಬೇಕಿರುತ್ತೆ ನನಗೆ. ಅವಾಗ ಒಂದು ಎಕ್ಸೈಟ್ಮೆಂಟ್ ಬರುತ್ತೆ ಈ ಕತೆ ಹೇಳ್ತಾ. ಅದರ ಹಿನ್ನೆಲೆಯನ್ನು ಹೇಳೋದಾಗ್ಬೋದು, ಅಲ್ಲಿ ಬರುವಂಥ ಪಾತ್ರಗಳಾಗ್ಬೋದು, ಒಂದು 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 ರಾಶಿ ಪಾತ್ರಗಳು ತುಂಬ ಇಂಪಾರ್ಟೆಂಟಾಗಿ ಸ್ಟಾರ್ಟ್ ಟು ಎಂಡ್ ಜೊತೆಗೆ ಇದ್ದಾಗಲೇ ಸುಮ್ಮನೆ ಇಂಟ್ರೆಸ್ಟಿಂಗ್ ಅನ್ಸೋಕ್ಕೆ ಶುರುವಾಗುತ್ತೆ. ಇಲ್ಲ ನನಗೆ ಬೋರ್ ಆಗಿಬಿಡುತ್ತೆ. ಸೊ ನನಗೆ ಬೋರ್ ಆಯಿತು ಅಂತಂದರೆ ಡೆಫಿನೆಟ್ಲಿ ಜನರಿಗೆ ಇನ್ನೂ ಎಕ್ಸ್ಟ್ರೀಮ್ ಬೋರ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಹಾಗಾಗಿ ಆ ಸ್ಕ್ರೀನ್ ಪ್ಲೇ ವೈಸ್ ಇಂಟೆನ್ಷನಲ್ ಆಗಿರುತ್ತೆ. ಕತೆ ಯಾವತ್ತೂ ಒಂದು ಒಂದು ವಿಚಾರ ಹುಟ್ಕೊಂಡಾಗ ಮಿಕ್ಕಿದ್ದು ಅದನ್ನು ಫ್ಲೋಲ್ಲಿ ಹೋಗೋದಕ್ಕೆ ಬಿಡ್ತಾ ಹೋಗ್ತೀವಿ. ಸಮಟೈಮ್ಸ್ ಒಂದು ಪಾಯಿಂಟಿಗೆ ಒಂದು ಸ್ಟ್ರಕ್ ಆಗೋದಿರುತ್ತೆ. ಇನ್ಫ್ಯಾಕ್ಟ್ ಇದರಲ್ಲೂ ಕೂಡ ಆಗಿತ್ತು ನಮಗೆ. ಸೆಕೆಂಡ್ ಹಾಫ್ ಶಿಫ್ಟ್ ಆಗಬೇಕಾದ್ರೆ ಹೇಗೆ ಹೋಗೋದು ಇದು ಅನ್ನೋ ಥರ ಒಂದು ಕಡೆಗೆ ಲಾಕ್ ಆಗಿದ್ವಿ. ಮತ್ತೆ ಒಂದಷ್ಟು ಸ್ಟಾರ್ಟಿಂಗಿಂದ ಯೋಚನೆ ಮಾಡ್ಕೊಂಡು ಬಂದಾಗ ಮಾತಾಡೋದಕ್ಕೆ ಕೂತ್ವಿ, ಹೇಳೋದು ಸರಾಗವಾಗಿ ಫ್ಲೋಲ್ ಹೋಯ್ತದೆ. ಎಂಟ್ರಿ ಆಗುತ್ತಲ್ಲ ಆ ಸಂದರ್ಭದಲ್ಲಿ ನೀವು ಕೂಗಿದ ರೀತಿ ಅದನ್ನೀಗ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಖಂಡಿತವಾಗ್ಲೂ ನಾನು ಅದಕ್ಕೆ ತುಂಬ ಥ್ಯಾಂಕ್ ಯು ಸರ್ ಆ ವಿಷಯ ಹೇಳಿದ್ದು ನಾನು. ಯಾಕಂದರೆ ಇದು ನಾನು ಮೆನ್ಷನ್ ಮಾಡಬೇಕಂತ ಇದ್ದೆ. ನಾನು 2 ದಿವಸದಿಂದ ಬೇರೆ ಲೈವ್ ಹೋದಾಗ ಬೇರೆ ಕಡೆಗೆ ನನ್ನ ಹತ್ರ ಬಂದು ಮೀಡಿಯಾದವರು ಕೇಳಿದಾಗ ಕೂಡ ಸೂಚಿಸಿದ್ದೀನಿ. ಇದು ಒಂದು ಒಂದು ಭಾಗದ ಆಚರಣೆ. ಸೊ ನಮ್ಮ ನಂಬಿಕೆ ತುಂಬ ದೈವಿಕವಾಗಿ ನೋಡ್ತೀವಿ. ಸಿನಿಮಾ ನೋಡಿದಾಗ ಒಂದು ಡೈಲಾಗ್ ಥರ ಅಥವಾ ಅಲ್ಲಿ ಕೂಗಿರುವಂಥದ್ದಾಗ್ಬೋದು ಆ ಆಕರ್ಷಣೆ ಆದಂಥ ಸಂದರ್ಭದಲ್ಲಿ. ಅದನ್ನು ಸಿನಿಮಾ ನೋಡ್ಕೊಂಡು ಬಂದಮೇಲೆ ಕೆಲವರಿಗೆ ಇದರ ಡೆಪ್ತ್ ಏನು, ಆಳ ಎಷ್ಟು, ಇದರ ಸೀರಿಯಸ್ನೆಸ್ ಏನು ಅನ್ನೋದು ಕೆಲವು ಸಲ ಕೆಲವರು ಗೊತ್ತಾಗದೆ ಹೋಗುತ್ತೆ. ಕೆಲವರು ಎಕ್ಸೈಟ್ಮೆಂಟಲ್ಲಿ ಖುಷಿಯಲ್ಲೂ ಮಾಡ್ಬೋದು, ಪ್ರೀತಿಯಿಂದನೂ ಮಾಡ್ಬೋದು. ಸೊ ನಾನು 2-3 ಸಲ ರಿಕ್ವೆಸ್ಟ್ ಮಾಡಿದ್ದೀನಿ, ದಯವಿಟ್ಟು ಯಾರೂ ಕೂಡ ಆ ಒಂದು ಭಾವನೆಗೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಈ ಮುಖಾಂತರ ಮೀಡಿಯಾದಲ್ಲಿ. ಯಾಕಂತಂದರೆ ನಾವು ಮಾಡಬೇಕಾದ್ರೆ ಏನು ಅನುಭವಿಸಿದ್ದೀವಿ, ಏನು ನೋಡಿದ್ದೀವಿ, ನಮ್ಗೆ ಎಷ್ಟು ಒಂದು ಬ್ಲೆಸ್ಸಿಂಗ್ಸ್ ಇತ್ತು, ಇವತ್ತು ಈ ಸಿನಿಮಾ ಏನಾಗ್ತಿದೆ. ಸಾಧ್ಯ ಆದರೆ ನೀವು ಆ ದೈವಕ್ಕೆ ನಡ್ಕೊಳ್ಳಿ, ಪ್ರೇ ಮಾಡಿ, ನಿಮಗೂ ಒಳ್ಳೆಯದಾಗುತ್ತೆ. ಅದನ್ನು ಬಿಟ್ಟು ಇನ್ನೇನೇನೋ ಒಂದಷ್ಟು ಕೂಗೋದು ಈ ಥರದ್ದನ್ನೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಹಾಕುವಂಥದ್ದು ದಯವಿಟ್ಟು ಇದನ್ನು ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸೊ ಇದನ್ನು ಸುಮಾರು ಸಲ ಹೇಳಿದ್ದೀನಿ ಕೂಡ, ಇದರ ಬಗ್ಗೆ ಗೊತ್ತಿರೋರು ದಯವಿಟ್ಟು ಆ ಥರ ಮಾಡೋರಿಗೆ ನೀವುಗಳು ಹೇಳಿ ಹಾಗೆ ಮಾಡಬಾರ್ದು ಅಂತ ಅಂದ್ಕೊಂಡು. ಇದು ಒಂದು ನಂಬಿಕೆಯ ವಿಚಾರ, ಭಾವನೆಯ ವಿಚಾರ.
ಇಲ್ಲಿವರೆಗೆ ಮಾಡಿದ್ದೆಲ್ಲ ಸಿನಿಮಾ ಭಾಷೆ ಮಂಗಳೂರು ಕನ್ನಡ ಇದ್ರೂ ಕೂಡ ಇಲ್ಲಿದೆ ಕಥೆಗಳನ್ನು ಹೇಳಿದ್ದೀವಿ. ನಾವು ನಮ್ಮ ಆಚಾರ ವಿಚಾರಗಳು ಹೇಳ್ತಾರಲ್ಲ, ಅಂದರೆ ಯಾವುದೇ ಒಂದು ಕೆಲಸ ಆಗಲಿ ಯಾವುದೇ ಒಂದು ಆಚಾರ ವಿಚಾರವಾಗಿ ಅದು ಪ್ರಚಾರಕ್ಕೆ ಹೋದಾಗ ಆ ಕೆಲಸ ಸಾರ್ಥಕತೆಯನ್ನು ತಗೊಳುತ್ತೆ ಅಂತ. ಹಾಗಾಗಿ ಇಲ್ಲಿವರೆಗೆ ನಾವು ಹುಟ್ಟಿ ಬೆಳೆದಂತಹ ನಮ್ಮ ಊರು ನಮ್ಮ ಒಂದು ಭಾಗದ ಕಲ್ಚರನ್ನು ಹೆಚ್ಚು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಹೋಗಿದ್ದೀವಿ ಸಿನಿಮಾದಲ್ಲಿ, ಅದನ್ನು ಡಾಕ್ಯುಮೆಂಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಸೊ ಮುಂದಂಥ ಸಂದರ್ಭ ಬಂದರೆ ಖಂಡಿತವಾಗ್ಲೂ ಮಾಡ್ತೀನಿ, ನನಗೆ ಆ ಒಂದು ಪರಿಭೇದಗಳಿಲ್ಲ. ಶುರುವಾಗುವಂಥದ್ದು ಸುಮಾರಷ್ಟು ಒಂದು ಹಾಡೇ ತುಳುವಲ್ಲಿದೆ. ಮೈಮ್ ರಾಮದಾಸ್ ಅವರದ್ದು ವಾಪುರ್ಲುಯ ಸಾಂಗ್ ಕೂಡ ಸಿನಿಮಾದಲ್ಲಿದೆ. ದೈವದ ನುಡಿ ಹೇಳುವಂಥ ಸಂದರ್ಭದಲ್ಲೂ ತುಳುವನ್ನು ಉಪಯೋಗಿಸಿದ್ದೀವಿ. ಹೆಚ್ಚು ಜನರಿಗೆ ಅಂದರೆ ಒಂದು ಸಿನಿಮಾ ಡಬ್ಬಿಂಗ್ ಪ್ರಾಸೆಸ್ ಏನಾಗುತ್ತೆ ಅಂತಂದರೆ ಸುಮಾರಷ್ಟು ಜನರ ಡಿಮ್ಯಾಂಡ್ ಇತ್ತು ಬೇರೆ ಬೇರೆ ಭಾಷೆಯಲ್ಲಿ ಮಾಡಬೇಕು, ನಮ್ಮ ತುಳುವಲ್ಲೂ ಕೂಡ ಮಾಡಿ ಅಂತ ಕೇಳಿದರು. ಒಂದು ಸಿನಿಮಾ ಎಲ್ಲ ರೆಡಿ ಆದಮೇಲೆ ಒಂದು ಕನ್ನಡದೊಂದು ಕಾಪಿ ಆಯಿತು, ಈಗ ತುಳುವಿಗೆ ನಾವು ಡಬ್ ಮಾಡಬೇಕಂದ್ರೆ ಮಿನಿಮಮ್ 3-4 ತಿಂಗಳ ಥರ ಟೈಮ್ ಬೇಕು ಅದಕ್ಕೆ. ಸೊ ಮೋಸ್ಟ್ಲಿ ನಮಗೆ ಈ ಸೆಪ್ಟೆಂಬರ್ ರಿಲೀಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಮೋಸ್ಟ್ಲಿ. ಸೊ ಹಾಗಾಗಿ ಇನ್ನೂ ಒಂದು ವರ್ಷ ಅಥವಾ 6 ತಿಂಗಳು ಒಂದು ಕಾಪಿ ತೆಗೆಯೋಷ್ಟರಲ್ಲೇ ನಾನು ಇಲ್ಲಿಂದ ಶೂಟ್ ಮುಗಿಸ್ಕೊಂಡು ಹೋಗಿದ್ದು ಮಾರ್ಚಲ್ಲಿ ಮುಗಿಸಿದ್ದು, ಅಲ್ಲಿಂದ ಸೆಪ್ಟೆಂಬರ್ವರೆಗೂ ನಾನು ಹಾರ್ಡ್ಲಿ ಒಂದು 2-3 ಸಲ ಮನೆಗೆ ಹೋಗಿ ಬಂದಿದ್ದೀನಿ. ಈಗ ಸಿನಿಮಾ ರಿಲೀಸ್ ಆದಮೇಲೆ ಹೆಂಡತಿ ಮಕ್ಕಳ ಮುಖ ನೋಡುವಂಥ ಒಂದು ಸಂದರ್ಭ ಆಗಿದೆ. ಆ ಪ್ರಾಸೆಸ್ಸಿಂದಾಗಿ ಅಷ್ಟೇ ಬಿಟ್ಟರೆ ಬೇರೇನು ಉದ್ದೇಶ ಇಲ್ಲ. ಆಮೇಲೆ ಮಂಗಳೂರು ಕನ್ನಡದಲ್ಲಿ ಮತ್ತು ಅಲ್ಲಲ್ಲಿ ತುಳುವ ಸೊಗಡನ್ನು ಕೂಡ ತರುವಂಥ ಪ್ರಯತ್ನ. ಹಾಗಾಗಿ ತುಂಬ ವ್ಯತ್ಯಾಸ ಆಗಲ್ಲ ಅನ್ನುವಂಥದ್ದು ಖಂಡಿತವಾಗ್ಲೂ. ಮುಂದೆ ಕೂಡ ಬಂದರೂ ಬಂತು ತುಳುವಲ್ಲಿ ಕೂಡ ನಾವು ಡಬ್ ಮಾಡಿ, ಯಾಕಂದರೆ ಈಗ ನಮಗೆ ಕನ್ನಡದ ಕೆಲಸ ಮುಗಿದಿರೋದ್ರಿಂದ ಕನ್ನಡ ನಮಗೆ ತಲುಪಬೇಕಂತ ಭಾಳ ಇದಿತ್ತು. ಸೊ ಅದ್ಭುತವಾಗಿ ತಲುಪ್ತಾ ಇದೆ. ಈಗ ಬೇರೆ ಭಾಷೆಯಲ್ಲೂ ಹೇಳ್ತಾ ಇದ್ದಾರೆ. ಆ ಪ್ರಾಸೆಸ್ಸಲ್ಲಿ ಮೋಸ್ಟ್ಲಿ ತುಳುವಲ್ಲಿ ಬಂದರೂ ಬಂತು. ದೈವದ ಆಶೀರ್ವಾದ ಇದ್ದರೆ ಎಷ್ಟು ಪಾಟ್ ಬೇಕಾದ್ರೂ ಬರ್ಬೋದು, ನಮ್ಗೆ ಗೊತ್ತಿಲ್ಲಲ್ಲ. ಅಂದರೆ ಇದು ನಾನು ಅದು ಆಗಲೇ ಹೇಳಿದೆ ಸರ್, ಅಂದರೆ ಇದು ಕತೆ ನಾನು ಮಾಡಿದ್ದಲ್ಲ ಅಂತ. ಅದೋ ಒಂದು ಐಡಿಯಾ ಬರುತ್ತೆ, ಎಲ್ಲೋ ಒಂದು ಕೂತಿದ್ದಾಗ ಏನೋ ಒಂದು ವಿಚಾರ ಬರುತ್ತೆ. ಅದಾದಮೇಲೆ ಇದಷ್ಟು ತೊಗೊಂಡು ಇವತ್ತಿಗೆ ಬಂದಿದೆ. ಬಂದರೂ ಬರ್ಬೋದು, ಈ ನವೀನಣ್ಣ ಹೇಳ್ತಾರಲ್ಲ ಫಿಲ್ಮಲ್ಲಿ ಬರ್ಬೋದು. ಮೂಲತಃ ನಾನು ನಮ್ಮ ಮನೆ ಬೀಡಿನ ಮನೆ ಅಂತ. ಸೊ ನಾವು ಕಮಲ ನಡೆಸುವ ಫ್ಯಾಮಿಲಿ, ಒಂದು ಚಿಕ್ಕ ವಯಸ್ಸಿಂದ ನಾನು ನೋಡಿದ್ದೀನಿ. ನನ್ನ ಮಾವ, ನನ್ನ ಕಸಿನ್ಸು ಎಲ್ಲರೂ ಸೇರಿ ಕಮಲ ನಡೆಸ್ತಾರೆ. ಚಿಕ್ಕ ವಯಸ್ಸಿಂದ ನಾನು ನೋಡಿದ್ದೀನಿ. ನಮ್ಮ ಕುಂದಪ್ಪದಲ್ಲಿ ಹುಟ್ಟಿ ಮಾಡೋದಂತ ಉಳುಮೆ ಅಂತಾರಲ್ಲ, ಇಲ್ಲಿ ಅಂತ ಹೇಳ್ತಾರೆ ಉಳುಮೆ ಮಾಡೋದಕ್ಕೆ ನೇಟಿಯ ದಪ್ಪನ. ಸೊ ಅದನ್ನು ಮಾಡಿದ್ದೆ ಚಿಕ್ಕ ವಯಸ್ಸಲ್ಲೆಲ್ಲ. ಸೊ ಬಟ್ ಈ ಕೋಣ ಹತ್ತೋದು ಒಂದು ಭಾಳ ಹೆದರಿಕೆ ವಿಷಯ. ಆಮೇಲೆ ಹಲಗೆ ವಿಭಾಗ ಮಾಡಿರೋದು, ಯಾಕಂದರೆ 1990 ಕತೆ ನಡೆಯೋದ್ರಿಂದ ಹಗ್ಗ ವಿಭಾಗ ಇವೆಲ್ಲ ಸ್ವಲ್ಪ ಇತ್ತೀಚೆಗೆ, ಡಬಲ್ ಟ್ರ್ಯಾಕು ಕಾಂಪಿಟೇಟಿವ್ ಕಂಬಳ ಇದೆಲ್ಲ ಸ್ವಲ್ಪ ಇತ್ತೀಚೆಗೆ. ನಾವು ತೋರಿಸ್ಬೇಕಾಗಿ ಟ್ರೆಡಿಷ್ನಲ್ ಕಂಬಳ, ಗದ್ದೆಯಲ್ಲಿ ಟ್ರೆಡಿಷ್ನಲ್ ಆಗಿ ಮೊದಲೆಲ್ಲ ಹೇಗಿತ್ತು ಅದೇ ಥರದಲ್ಲಿ ತೋರಿಸ್ಬೇಕಂತಿತ್ತು. ಹಲಗೆ ವಿಭಾಗ ನೋಡೋರಿಗೆ ಹಲಗೆ ಮೇಲಿತ್ತು, ಆಯ್ತಲ್ಲ ಒಕ್ಕೋಣ ತೊಗೊಂಡು ಹೋಗ್ತಾ. ಸೊ ಒಂದು ಧೈರ್ಯ ಇತ್ತು, ಹೇಳಿದ ತಕ್ಷಣ ಎಲ್ಲರೂ ಹೇಳಿದ್ರು ಸೂಪರ್ ಸೂಪರ್ ಅಂತ. ನಮ್ಮ ಕಮಲ ಅಕಾಡೆಮಿಯಲ್ಲಿ ಇದಾರಲ್ಲ ರಾಜೇಶ್ ಶೆಟ್ಟರು, ಕಮೆಂಟೇಟ್ರು, ರಾಜೀವ್ ಅಣ್ಣ ಹೇಳಿದ್ರು ರಾಜೀವ್ ಅಣ್ಣ ಕೋಣ ಹತ್ತದ ಹತ್ತಿದ್ದೀನಿ ಸಲ ಅಂತ. ನಿಮಗೆ ಬೇಡ ಮರೆಯ ಸರ್, ನಿಮಗೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಸಿನಿಮಾ ಮಾಡಬೇಕು, ಶೂಟಿಂಗ್ ಮಾಡೋಕ್ಕಾಗಲ್ಲ, ಏನಾದರೂ ಎಲ್ಲಾದರೂ ಏಟ್ ಆದರೆ ಹೇಗೆ ಅಂತ ಎಲ್ಲ ಮಾಡ್ತೀನಿ ನಾನು. ಯಾರಿಗೂ ಧೈರ್ಯ ಇರಲಿಲ್ಲ. ಬಟ್ ಬೇರೆ ಕೆಲಸಗಳು ನೋಡಿದ್ರೆ ಎಲ್ಲ ನಾನು ಯಾವ ಥರ ಕೆಲಸ ಮಾಡ್ತೀನಿ ಅನ್ನೋದನ್ನ. ಬಾಳಮಳ್ಳಿ ಅಂತ ನಮ್ಮ ತಂದೆ ಮನೆ ಹತ್ತಿರ, ಅಲ್ಲಿ ಆ್ಯಕ್ಚುಲಿ ಅವರು ಕೋಣಕ್ಕೆ ಈ ಮಂಗಳೂರವರೆಗೂ ಅವ್ರ ಕೋಣಗಳು ಬರುತ್ತೆ. ಪರಮೇಶ್ವರ್ ಭಟ್ ಅಂತ, ಇನ್ನೊಬ್ಬರು ಮಹೇಶ್ ಪೂಜಾರಿ ಅಂತ, ಅವರಿಬ್ಬರು ಸೇರಿ ನನ್ನ ಟ್ರೈನ್ ಮಾಡ್ತಾರೆ. ಸುರು ಸುರಲ್ಲಿ ಕೋಣದ ಹತ್ತಿರ ಹೋಗುವವರೆಗೂ ಸ್ವಲ್ಪ ಮಾಡೋಣ ಅಂತೆಲ್ಲ ಹೋದ್ವಿ. ಹೋಗಿ ಒಂದಿಬ್ಬರು ಬಿದ್ದರು, ತಕ್ಷಣ ಸ್ವಲ್ಪ ಮೀಟ್ರ್ ಆಫ್ ಆಯಿತು ಬೇಕು ನನಗೆ ಅಂತ. ಆಮೇಲೆ ಭಟ್ರು ಹೇಳಿದ್ರು ಶೆಟ್ರ ಏನಾಗಲ್ಲ ಹತ್ತಿ ಅಂತ. ಧೈರ್ಯ ಮಾಡಿ ಹತ್ತಿ ಫಸ್ಟ್ ಟೈಮ್ ಬಿದ್ದೆ ನಾನು, ಫಸ್ಟ್ ಟೈಮ್ ಮುಂದೆ ಹೋಗಕ್ಕೆ ಆಗಲಿಲ್ಲ. ಸೆಕೆಂಡ್ ರೌಂಡ್ ಹತ್ತಾಗ ಲ್ಯಾಂಡಿಂಗಲ್ಲಿ ರಾಂಗ್ ಲೆಗ್ನ ಕೆಳಗಿಟ್ಟು ಹಿಂದಕ್ಕೆ ಬಿದ್ದೆ, ಸಣ್ಣ ಪುಟ್ಟ ತರಚಿದ ಗಾಯಗಳಷ್ಟೇ. ಆಗ ಒಂದು ಕಾನ್ಫಿಡೆನ್ಸ್ ಬಂತು, ಅಲ್ಲಿವರೆಗೆ ಟ್ರಾವೆಲ್ ಮಾಡಿದ್ನಲ್ಲ, ಕೋಣದ ಕೆಳಗಡೆ ಬೆಂಡಾಗಿದ್ದೆ ನಾನು ಆ್ಯಕ್ಚುಲಿ. ನೆಕ್ಸ್ಟ್ ಲೋನಿಂದ ಬರ್ತಾ ನಿಧಾನಕ್ಕೆ ಕೋಣದಿಂದ ಮೇಲೆ ಬರೋಕ್ಕೆ ಶುರು ಮಾಡಿದೆ. ಆದರೆ ತುಂಬ ಚೆನ್ನಾಗಿ ಟೀಚ್ ಮಾಡಿದ್ರು, ಕೋಣನ ಇನ್ನೊಂದು ಓಡಿಸ್ಕೊಂಡು ಹೋಗ್ತಿದ್ದೆ ಅಂತ ಆಗಬಾರ್ದು, ಕೋಣ ನೀನು ಓಡಿಸ್ತಿದ್ದೆ ಅಂತ ಆಗಬೇಕು ಅಂತ. ಸೊ ಇನ್ನೊಂದು ನಾವು ಮೋಸ್ಟ್ಲಿ ಚಿಕ್ಕ ವಯಸ್ಸಿಂದ ಆ ಕೆಸರಿಗೆ ಆ ಮಣ್ಣಿಗೆ ಹತ್ತಿರ ಇರೋದ್ರಿಂದ ಅದನ್ನೆಲ್ಲ ಚಿಕ್ಕ ವಯಸ್ಸಿಂದ ನೋಡಿರೋದ್ರಿಂದ, ಜೊತೆಗೆ ತುಂಬ ಫಿಸಿಕಲಿ ಫಿಟ್ ಆಗಿರಬೇಕಾಗಿತ್ತು. ಸೊ ಮಿಕ್ಸ್ ಮಾರ್ಷಲ್ ಆರ್ಟ್ ಎಲ್ಲ ಮಾಡ್ತಾ ಇದ್ದೆ ಇಷ್ಟೆಲ್ಲ ಆ್ಯಕ್ಷನ್ ಸೀಕ್ವೆನ್ಸ್ ಇರೋದ್ರಿಂದ. ಸೊ ಎಷ್ಟೇ ಏಟ್ಗಳಾದರೂ ಮೋಸ್ಟ್ಲಿ ದೈವದೇವರದ ಆಶೀರ್ವಾದದಿಂದ ಕಂಬಳವನ್ನು ಭಾಳ ಪೂಜನೀಯವಾಗಿ ನಾವು ನೋಡಿರೋದ್ರಿಂದ ನಮ್ಗೆ ಅದು ಆಯಿತು ಅಂತ ಅಂದ್ಕೊಳ್ತೀವಿ. ಫಸ್ಟ್ ಟೇಕೆ ಓಕೆ ಆಗಿದೆ. ಬಟ್ ಏನಂದರೆ ನಿಮಗೆ ಅದು ಇಲ್ಲಿ 140 meter ಟ್ರ್ಯಾಕಲ್ಲಿ ಕೋಣ ಓಡೋದ್ರಿಂದ ಹಗ್ಗದ ವಿಭಾಗ, ಹಲಗೆ ವಿಭಾಗದಲ್ಲಿ ಅದು ಸಿಕ್ಕಾವಡೆ ಉದ್ದ 600-700 meter ಇದೆ ಅದು. ನಮ್ಮ ಗದ್ದೆ ತುಂಬ ಲಾಂಗೆಸ್ಟ್ ಗದ್ದೆ ನಮ್ಮ ಮನೇದು. ಸೊ ಅದಕ್ಕೊಂದು ಒಂದು ಕಾಲವಾಗಿ ಬಿಟ್ಟು ಆಮೇಲೆ ಓಡಿಸ್ತಾರೆ, ಕೆಸರು ಸಿಕ್ಕಾಪಟ್ಟೆ ಇರುತ್ತೆ.
ಫಸ್ಟ್ ಟೇಕೆ ಓಕೆ ಆಗಿತ್ತು, ಬಟ್ ಏನಂದ್ರೆ ನಮಗೆ ತುಂಬ ಆ್ಯಂಗಲ್ಸ್ಗಳು ತೆಗಿಬೇಕಾಗಿತ್ತು. ಅಷ್ಟಲೆಂದ್ರೆ ಒಂದು ಟೇಕಲ್ಲಿ ತೋರಿಸಿದ್ರೆ ನಿಮ್ಗೆ ಯೂಟ್ಯೂಬಲ್ಲಿ ಕಾಣಿಸ್ದಾಗೆ ಅನಿಸುತ್ತೆ, ಒಂದು ಎಕ್ಸ್ಪ್ರೆಷನ್ ಹೋಗಬೇಕಾಗುತ್ತೆ, ಒಂದು ಬ್ಯಾಕ್ ಶಾಟ್ ಬರಬೇಕಾಗುತ್ತೆ, ಒಂದು ಪ್ರೊಫೈಲಲ್ಲಿ ಓಡ್ತಿರೋ ತೋರಿಸ್ಬೇಕಾಗುತ್ತೆ, ಫ್ರಂಟಿಂದ ಒಂದು ರಿವೀಲ್ ಥರ ಹೋಗಬೇಕು, ಆವಾಗಲೇ ಅದು ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಸಿನಿಮಾಲ್ಲಿ ನೀವು ನೋಡಿ ಕೋಣ ಸೆಕೆಂಡ್ಸಲ್ಲಿ ಬರುತ್ತೆ, ಈಗ ನಮ್ಮ ಶ್ರೀನಿವಾಸ್ ಗೌಡ್ರೆಲ್ಲ ಎಷ್ಟು 9 ಸೆಕೆಂಡಲ್ಲಿ ಬರ್ತಾರೆ, ಅದೇ ಥರ ಸುಮಾರಷ್ಟು ಜನರು 9-10 ಸೆಕೆಂಡಲ್ಲ ರೀಚ್ ಆಗಿಬಿಡ್ತಾರೆ. ಅಂತ ನಾವು ಹತ್ತಿರ 1 ನಿಮಿಷ ತೋರಿಸ್ತೀವಿ ಅಂತ ಸೊ ಆಗ ನಮ್ಗೆ ಬೇರೆ ಬೇರೆ ಶಾರ್ಟ್ಸ್ ಬೇಕಾಗುತ್ತೆ. ಒಂದು ಇಡೀ ದಿನ ಶೂಟ್ ಮಾಡಿದ್ವಿ, 36 ರೌಂಡ್ ನಾನು ಓಡಿಸಿದ್ದೆ. ನಾರ್ಮಲಿ ನಮ್ಮ ಈ ಹರಕೆ ಕಂಬಳ ಆಗ್ಬೋದು, ಟ್ರೆಡಿಷನಲ್ ಕಂಬಳದಲ್ಲಿ ಆಗ್ಬೋದು, ವರ್ಷಕ್ಕೊಂದ್ಸಲ ಓಡಿಸ್ತಾರೆ. ಸೊ ಮೋಸ್ಟ್ಲಿ ನಂದು ಹಳೆ ಬಾಕಿ ಇತ್ತು ಅನಿಸುತ್ತೆ, 36 ವರ್ಷಕ್ಕೆ ಕೂಡ ಓಡಿಸ್ಬೇಕಾಗ್ತದೆ ನನಗೆ. ಸರ್, ಚಿತ್ರದಲ್ಲಿ ತಾವು ಹೇಳ್ತಾ ಇದ್ರಿ ಈ ಚಿತ್ರವನ್ನು ಸಮರ್ಪಣೆ ಮಾಡುವಂಥದ್ದು ದೈವದ ಸೇವೆಯನ್ನು ಮಾಡುವಂಥವ್ರಿಗೆ ಅಂತ. ಸೊ ಚಿತ್ರದ ಸ್ಟಾರ್ಟಿಂಗಲ್ಲೂ ಹಾಗೂ ಎಂಡಲ್ಲೂ ಅದನ್ನು ಭಾಳ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅಂದರೆ ಯಾವ ರೀತಿ ಒಬ್ಬ ದೈವ ನರ್ತಕ ಅಥವಾ ದೈವ ಸೇವೆ ಮಾಡುವವರ ಒಂದು ಜೀವನದಕ್ಕೆ ಸಮರ್ಪಿತವಾಗಿರುತ್ತೆ ಅನ್ನೋದು ವಿಚಾರ. ಸೊ ಇದ್ರ ಬಗ್ಗೆ ಒಂದು 2 ಮಾತು, ನೀವು ಇದರ ಪ್ರಭಾವಕ್ಕೆ ಏನಾದರೂ ಒಳಗಾಗಿದ್ದೀರಾ, ಅಂದರೆ ತುಂಬ ಪ್ರಭಾವಕ್ಕೆ ಒಳಗಾಗಿ ಇಂಥ ಒಂದು ರೀತಿಯಲ್ಲಿ ಎಕ್ಸಿಕ್ಯೂಟ್? ಇಂಥ ಒಂದು ಸಿನಿಮಾ ಯೋಚನೆ ಬಂದು ಹೊಂಬಳೆ ಅಂತ ಪ್ರೊಡಕ್ಷನ್ ಇರೋದು ನನಗೆ ಪ್ರೊಡ್ಯೂಸ್ ಮಾಡೋಕೆ ನಿಂತು, ನನಗೆ ಒಂದು ನನ್ನ ಅದೃಷ್ಟ ಅನಿಸುತ್ತೆ ಆ ದೈವಕ್ಕೆ ಹತ್ತಿರ ಆಗೋ ಹಾಗೆ ಅದಕ್ಕೊಂದು ಸೇವೆ ಕೊಡುವಂಥ ಒಂದು ಭಾಗ್ಯ ಸಿಕ್ತು ಅಂತ ನಾನು ಯೋಚನೆ ಮಾಡ್ತೀನಿ. ಯಾವತ್ತು ಖಂಡಿತವಾಗಲೂ ತುಂಬ ಶಿಷ್ಟಾಚಾರದಿಂದ ಇದ್ದು ತಮ್ಮನ್ನು ಇಡೀ ಜೀವನವನ್ನೇ ಆ ಒಂದು ದೈವದ ಸೇವೆಗೆ ಮುಡಿಪಾಗಿಡೋದಿದೆಯಲ್ಲ, ಆ ಕುಟುಂಬದವರು ಎಷ್ಟೋ ರಾತ್ರಿಗಳು ಅದು ಆ ಥರದ ಏನೇ ಒಂದು ಪ್ರೇರಣೆ ಇಲ್ಲದೆ ಏನೇ ಒಂದು ಶಕ್ತಿ ಇಲ್ಲದೆ ಮನುಷ್ಯನಿಗೆ ಸಾಧ್ಯವೇ ಇಲ್ಲ. ಸೊ ಯಾಕಂದರೆ ನನ್ನ ಅನುಭವಕ್ಕೂ ಅದು ಬಂದಿರೋದೇ ನಾನು ಹೇಳ್ತಾ ಇರೋದು, ಹಾಗಾಗಿ ಅದು ಅವರಿಗೆ ಸಮರ್ಪಣೆ ಮಾಡಲೇಬೇಕು, ಅದು ಸೂಕ್ತ, ಅದು ಸಿನಿಮಾಗೆ ಒಂದು ಬೆಲೆ ಸಿಗುತ್ತೆ ಅದರಿಂದ ಅಂತ ಅಂದ್ಕೊಳ್ತೀನಿ ನಾನು.